ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಯುವ ನಟ ನಟಿಯರು ಅಕಾಲಿಕವಾಗಿ ಇಹಲೋಕವನ್ನ ತ್ಯಜಿಸ್ತಾ ಇರೋದನ್ನ ನಾವು ನೀವು ನೋಡ್ತಲೇ ಇದ್ದೇವೆ. ಏನೋ ಈಗ ಮತ್ತೆ ಚಿತ್ರರಂಗಕ್ಕೆ ಶಾಕಿಂಗ್ ಸುದ್ದಿ ಬಂದಿದೆ ಎಂದೇ ಹೇಳಬಹುದು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದುಕೊಂಡ ಸಮಯದಲ್ಲಿ ಈ ಯುವ ನಟನಿಗೆ ಕ್ಯಾನ್ಸರ್ ಅನ್ನುವ ಮಹಾಮಾರಿ ತಗುಲಿತು. ಕ್ಯಾನ್ಸರ್ನಿಂದ ಕೊಂಚ ಸುಧಾರಿಸಿಕೊಳ್ಳೋ ಸಮಯದಲ್ಲಿ ಕೊರೋನಾ ಅನ್ನುವ ಮಹಾಮಾರಿ ಕಾಣಿಸಿಕೊಂಡು ಇಂದು ಚಿತ್ರರಂಗದ ಖ್ಯಾತ ಯುವ ನಟ ತನ್ನ ಕೊನೆಯುಸಿರನ್ನ ಆಸ್ಪತ್ರೆಯಲ್ಲಿ ಎಳೆದಿದ್ದಾರೆ. ಹಾಗಾದ್ರೆ ಆ ನಟ ಯಾರು, ಅವರಿಗೆ ಏನಾಗಿತ್ತು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಟನ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. 30 ವರ್ಷದ ಖ್ಯಾತ ನಟ ಕಿಶೋರ್ ಇಂದು ತೀವ್ರವಾದ ಅನಾರೋಗ್ಯದ ಕಾರಣ ತನ್ನ ಕೊನೆಯುಸಿರನ್ನ ಆಸ್ಪತ್ರೆಯಲ್ಲಿ ಎಳೆದಿದ್ದಾನೆ. ಅಸ್ಸಾಂನ ಖ್ಯಾತ ನಟ ಕಿಶೋರ್ ಕೆಲವು ಸಮಯಗಳಿಂದ ತೀವ್ರವಾದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು ಅದಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಿದ್ರು. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದ ಸಮಯದಲ್ಲೇ ನಟ ಕಿಶೋರ್ ಅವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡು ಅವರ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತು ಎಂದೇ ಹೇಳಬಹುದು. ಕೊರೋನಾ ಸೋಂಕು ತಗುಲಿದ ನಟನ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರು ಉಂಟಾಗಿ ಅವರ ದೇಹ ಚಿಕಿತ್ಸೆಗೆ ಸ್ಪಂದನೆ ನೀಡಲಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ಅಸ್ಸಾಂನ ಚಿತ್ರರಂಗದಲ್ಲಿ ಬಹಳ ಹೆಸರನ್ನ ಮಾಡಿದ್ದ ನಟ ಕಿಶೋರ್ ಅವರಿಗೆ ಇನ್ನೂ ಕೂಡ 30 ವರ್ಷವಷ್ಟೇ ವಯಸ್ಸು. ತನ್ನ ಅಮೋಘ ನಟನೆ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿಕೊಂಡಿದ್ರು ನಟ ಕಿಶೋರ್ ದಾಸ್. ನಟ ಕಿಶೋರ ಗಳಿಕೆ ಸುದ್ದಿಯನ್ನ ಕೇಳಿ ಅದೆಷ್ಟೋ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಚಿತ್ರರಂಗದ ಹಲವು ಗಣ್ಯ ನಟ ನಟಿಯರು ಯುವ ನಟನ ಅಗಲಿಕೆಗೆ ಕಂಬನಿಯನ್ನ ಮಿಡಿದಿದ್ದಾರೆ. ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ.